ಇದರಿಂದ ನೀವು ಡೈಲಿ ಹಲ್ಲುಜ್ಜುತ್ತಾ ಇದ್ರೆ ಅಥವಾ ವಾರದಲ್ಲಿ ಒಂದೆರಡು ಸರಿ ಆದರೂ ಈ ಪೌಡರ್ನ ಯೂಸ್ ಮಾಡಿ ಹಲ್ಲುಜ್ಜುತ್ತಾ ಇದ್ರೆ ಹಲ್ಲು ನೋವು ಕಡಿಮೆ ಆಗುತ್ತೆ. ಇಂಪಾರ್ಟೆಂಟ್ ಆಗಿ ಅದರ ಜೊತೆಯಲ್ಲಿ ಹಲ್ಲು ತುಂಬ ಹಳದಿ ಆಗಿರೋದಿದ್ರೆ ಕೂಡ ಕಡಿಮೆ ಆಗುತ್ತೆ. ನಾರ್ಮಲಿ ಹಲ್ಲುನೋವು ಅನ್ನೋದು ತುಂಬ ಸಣ್ಣ ವಿಚಾರ ಅಂತ ಅನಿಸ್ಬಹುದು, ಆದರೆ ಹಲ್ಲುನೋವು ಬಂದಾಗ ಯಪ್ಪ ಈ ನೋವು ಒಂದು ಬೇಡಪ್ಪ, ಬೇರೆ ಯಾವ ನೋವಾದರೂ ತಡ್ಕೊಳ್ಬೋದು ಅನ್ನುವಷ್ಟು ಫೀಲ್ ಆಗುತ್ತೆ ನಮಗೆ ಅಲ್ವಾ. ಸೊ ಇವತ್ತು ನಾನು ಹಲ್ಲುನೋವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಬೆಸ್ಟ್ ಅಂದರೆ ಬೆಸ್ಟ್ ಹೋಮ್ ರೆಮಿಡಿನ ಹೇಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ನಾವು ಮನೆಯಲ್ಲೇ ಇರುವ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡುವಂಥದ್ದು. ಆ ಹೋಮ್ ರೆಮಿಡಿ ಯಾವುದು ಅಂತ ತಿಳ್ಕೊಬೇಕಂತ ಹೇಳಿದರೆ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ಮನೆ ಔಷಧ ರೆಡಿ ಮಾಡೋದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ. 2 ಸ್ಪೂನ್ ಆಗುವಷ್ಟು ರಾಗಿ, ಇಡೀ ರಾಗಿ ಬೇಕಾಗುತ್ತೆ. ಹಾಗೆ 1/4 ಸ್ಪೂನ್ ಆಗುವಷ್ಟು ಓಂ ಕಾಳು, 1/4 ಸ್ಪೂನ್ ಆಗುವಷ್ಟು ಒಣಶುಂಠಿ ಪುಡಿ, 1/2 ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ 1/4 ಸ್ಪೂನ್ ಆಗುವಷ್ಟು ಕಲ್ಲುಪ್ಪು. ಕಲ್ಲುಪ್ಪು ಇಲ್ಲಾದರೆ ನಾರ್ಮಲ್ ಟೇಬಲ್ ಸಾಲ್ಟ್ ತೊಗೊಳ್ಬೋದು, ಕಲ್ಲುಪ್ಪು ಇದ್ದರೆ ತುಂಬ ಒಳ್ಳೆಯದು. ಫಸ್ಟಿಗೆ ನಾವು ತೊಗೊಂಡಿರುವಂತಹ ರಾಗಿನ ಹುರ್ಕೊಳ್ಬೇಕು, ಡ್ರೈ ಫ್ರೈ ಮಾಡಬೇಕು, ಅದಕ್ಕೆ ಆಯಿಲ್ ಏನೂ ಹಾಕಬಾರ್ದು. ಅದು ಸರಿಯಾಗಿ ಕಪ್ಪಗಾಗೋಷ್ಟು ಹೊತ್ತು ಹುರಿಬೇಕಾಗುತ್ತೆ, ಚೆನ್ನಾಗಿ ಹುರಿಬೇಕು. ಪಟ ಪಟ ಸಿಡಿಯೋಕ್ಕೆ ಶುರು ಆಗುತ್ತೆ ನಮಗೆ, ಸೌಂಡಲ್ಲೇ ಗೊತ್ತಾಗುತ್ತೆ, ಅಷ್ಟು ಹೊತ್ತು ಹುರಿಬೇಕಾಗುತ್ತೆ. ಇದೀಗ ಆಲ್ಮೋಸ್ಟ್ ಕಪ್ಪಗೆ ಆಗಿದೆ, ಸ್ಮೆಲ್ ಬರ್ತಾ ಇದೆ, ಹಾಗೆ ಪಟ ಪಟ ಅಂತ ಸಿಡಿತಾ ಕೂಡ ಇದೆ. ಸೊ ಇಷ್ಟು ಫ್ರೈ ಆದರೆ ಸಾಕು, ಇದನ್ನ ತೆಗೆದಿಟ್ಕೊಳ್ಳೋಣ ಸೈಡಿಗೆ. ಈಗ ನಾನು ತಗೊಂಡಿರುವಂತಹ ಜೀರಿಗೆ ಹಾಗೆ ಓಂ ಕಾಳೆ ಏನು ತಗೊಂಡಿದ್ದೀನಲ್ಲ ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಇದೆರಡನ್ನ ಜಸ್ಟ್ ಬಿಸಿ ಮಾಡಿದ್ರೆ ಸಾಕಾಗುತ್ತೆ, ಕೂಡಲೇ ಪಟ ಪಟ ಅಂತ ಸಿಡಿಯೋಕ್ಕೆ ಶುರುವಾಗುತ್ತೆ. ಇದು ಆಲ್ರೆಡಿ ಈಗ ಸಿಡಿತಾ ಇದೆ, ಅಷ್ಟು ಸಿಡಿದ್ರೆ ಸಾಕಾಗುತ್ತೆ, ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ಬೋದು. ಇದನ್ನು ಕೂಡ ರಾಗಿ ಜೊತೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಹುರಿದಿಟ್ಕೊಂಡಿರುವಂತಹ ರಾಗಿ, ಜೀರಿಗೆ ಮತ್ತು ಓಂ ಕಾಳು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದಮೇಲೆ 1 ಕುಟಾಣಿಗೆ ಹಾಕ್ಕೊಳ್ಳಿ. ಹಾಗೆ ತೊಗೊಂಡಿರುವಂತಹ ಕಲ್ಲುಪ್ಪನ್ನು ಕೂಡ ಹಾಕ್ಕೊಳ್ಬೇಕು. ಕಲ್ಲುಪ್ಪು ನಮ್ಮ ಹಲ್ಲುನೋವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಬೆಸ್ಟ್ ಮೆಡಿಸಿನ್ ಅಂತಲೇ ಹೇಳಬಹುದು. ಹಾಗೆ ತೊಗೊಂಡಿರುವಂತಹ ಒಣಶುಂಠಿ ಪುಡಿ ಇದನ್ನು ಕೂಡ ಹಾಕ್ಕೊಳ್ಬೇಕು. ಇದಿಷ್ಟನ್ನು ಒಟ್ಟಿಗೆ ಈಗ ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು, ನೈಸಾಗಿ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ನೀವು ಜಾಸ್ತಿನೇ ಮಾಡ್ತಿರಾದರೆ ಮಿಕ್ಸಿ ಜಾರಲ್ಲೇ ಮಾಡಬಹುದು. ಇದೀಗ ಸ್ವಲ್ಪ ಇರೋದ್ರಿಂದ ಮಿಕ್ಸಿ ಜಾರಲ್ಲಿ ಆಗೋದಿಲ್ಲ, ಸಿಗೋದಿಲ್ಲ, ಅದಕ್ಕೋಸ್ಕರ ನಾನು ಕುಟಾಣಿಯಲ್ಲಿ ನುಣ್ಣಗೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇದೀಗ ಚೆನ್ನಾಗಿ ಪೌಡರ್ ಆಗಿದೆ, ಇದನ್ನು ನಾವು ಒಂದು ಡಬ್ಬಕ್ಕೆ ಹಾಕಿ ಸ್ಟೋರ್ ಮಾಡ್ಕೊಳ್ಬೋದು. ಆ್ಯಕ್ಚುಲಿ ಇಷ್ಟು ನಮಗೆ ಒಂದೇ ಸರಿಗೆ ಬೇಕಾಗಲ್ಲ. ಇದನ್ನು ಏನು ಮಾಡ್ಬೋದು ಅಂತ ಹೇಳಿದರೆ, ನಾವು ಇದನ್ನು ಸ್ವಲ್ಪ ತೊಗೊಂಡು ಬೆರಳಲ್ಲೇ ಮಾಡ್ಬೋದು, ಬೆರಳಲ್ಲಿ ಸ್ವಲ್ಪ ತೊಗೊಂಡು ಹಲ್ಲು ಉಜ್ಜಬಹುದು. ಇಲ್ಲ ನಿಮಗೆ ಬೆರಳಲ್ಲಿ ಅಷ್ಟು ಕಂಫರ್ಟೇಬಲ್ ಆಗ್ತಿಲ್ಲ ಅಂತಂದರೆ ಬ್ರಷಲ್ಲಿ ಕೂಡ ಯೂಸ್ ಮಾಡಬಹುದು. ಇದರಿಂದ ನೀವು ಡೈಲಿ ಹಲ್ಲುಜ್ಜುತ್ತಾ ಇದ್ರೆ ಅಥವಾ ವಾರದಲ್ಲಿ ಒಂದೆರಡು ಸರಿ ಆದರೂ ಈ ಪೌಡರ್ನ ಯೂಸ್ ಮಾಡಿ ಹಲ್ಲುಜ್ಜುತ್ತಾ ಇದ್ರೆ ಹಲ್ಲು ನೋವು ಕಡಿಮೆ ಆಗುತ್ತೆ. ಇಂಪಾರ್ಟೆಂಟ್ ಆಗಿ ಅದರ ಜೊತೆಯಲ್ಲಿ ಹಲ್ಲು ತುಂಬ ಹಳದಿ ಆಗಿರೋದಿದ್ರೆ ಕೂಡ ಕಡಿಮೆ ಆಗುತ್ತೆ. ಯಾಕಂದರೆ ಇದರಲ್ಲಿ ನಾವು ಯೂಸ್ ಮಾಡಿರುವಂಥ ಇಂಗ್ರೀಡಿಯೆಂಟ್ಸ್, ಎಸ್ಪೆಷಲಿ ಉಪ್ಪು ಇದೆ ಅಲ್ಲ, ಹಲ್ಲು ಹಳದಿ ಆಗಿರೋದನ್ನ ಕರೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂಥದ್ದು. ಒಣಶುಂಠಿ ಪುಡಿ, ಜೀರಿಗೆ ಎಲ್ಲ ಇರೋದ್ರಿಂದ ಹಲ್ಲು ಹುಳುಕಾಗೋದನ್ನು ಕೂಡ ತಡೆಯುತ್ತೆ. ಅದೇ ರೀತಿ ಹಲ್ಲು ಅಥವಾ ವಸಡು ತುಂಬ ಸ್ಟ್ರಾಂಗ್ ಆಗುತ್ತೆ, ಇದರಿಂದಾಗಿ ಹಲ್ಲು ನೋವೆಲ್ಲ ಅಷ್ಟು ಬೇಗ ಬರೋದಿಲ್ಲ, ಹಲ್ಲು ಹುಳುಕಾಗಲ್ಲ, ಹಲ್ಲಿನ ಸಮಸ್ಯೆನೇ ಕಾಡೋದಿಲ್ಲ. ಆ್ಯಕ್ಚುಲಾಗಿ ಹಲ್ಲಿನ ಸಮಸ್ಯೆಗಳನ್ನು ಮುಖ್ಯವಾಗಿ ಹಲ್ಲು ನೋವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇವತ್ತು ನಾನಿಲ್ಲಿ ಹೇಳಿರುವಂತಹ ಟಿಪ್ಸ್ ಅಥವಾ ಒಂದು ಮನೆ ಮದ್ದು ಏನಿದೆ ಇದು ನಿಮಗೆ ಇಷ್ಟ ಆಗಿದ್ರೆ ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.